ಮುಂದಿನ ಕ್ಷೇತ್ರ ರಾಜಾಜಿನಗರ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸುರೇಶ್ ಕುಮಾರ್ ಅಲಿ ಶಾಸಕರು ಬಿಜೆಪಿಯಿಂದ ಬದ್ಲಾಗತ್ತೆ ಅಂತಿದ್ದಾರೆ ಬದ್ಲಾದ್ಮೇಲೆ ನೋಡೋಣ ಕಾಂಗ್ರೆಸ್ ಇಂದ ರಘುವೀರ್ ಗೌಡ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ ಪದ್ಮಾವತಿ ಅವರು ಎರಡು ಸಾರಿ ಸೋತಿರುವ ಹಿನ್ನೆಲೆ ಮತ್ತೆ ಚಾಲ್ತಿಲ್ಲಿದೆ ಹೆಸರು ಬಟ್ ನೋಡ್ಬೇಕೇನು ಅಂತ ಇನ್ನು ಉಳಿದವರು ಬೇರೆ ಬೇರೆವರೆಲ್ಲ ಸೋಷಿಯಲ್ ಮೀಡಿಯಾ ಸಾರ್ ಅಂದ್ರೆ ತುಂಬಾ ಸೋಷಿಯಲ್ ಮೀಡಿಯಾ ವೈರಲ್ ಆಗುವಂತ ಭವ್ಯ ಇದೆ ಬಟ್ ರಾಜಕಾರಣ ಮಾಡ್ಬೇಕಾದ್ರೆ ಅವ್ರು ಸಾಕಾಗಲ್ಲ ಇಲ್ಲ ನನಗೂ ಎಂಟೂವರೆ ಲಕ್ಷ ಸಬ್ಸ್ಕ್ರೈಬರ್ ಕರ್ನಾಟಕ ಟಿವಿ ಅಂದ್ಬಿಟ್ಟು ನಾನು ಮಧುರ ಹೋಗಿ ಚುನಾವಣೆ ಇಲಾಖೆ ಆಗಲ್ಲ ಗ್ರೌಂಡಲ್ ಕೂಡ ಇದಾಗಬೇಕಾಗುತ್ತೆ ಯಾಕೆಂದ್ರೆ ಹಣ ರಾಜಕಾರಣ ಜನದ ರಾಜಕಾರಣ ನನಗೆ ಅಷ್ಟೆಲ್ಲ ಫಾಲೋವರ್ಸ್ ಅವರೇ ನಾನು ವಿಡಿಯೋ ನೋಡ್ತಾವ್ರೆ ಅಂದ್ರೆ ಇಡೀ ಕರ್ನಾಟಕದಿಂದ ಯು ಎಸ್ ಇಂದ ನೋಡ್ತಿರ್ತಾರೆ ಬಟ್ ಮತದಾರರು ರಾಜಾಜಿನಗರಕ್ಕೆ ಸೀಮಿತ ಅಲ್ಲ ನಾ ಆ ಎರಡು ಲಕ್ಷ ಜನಕ್ಕೆ ರೀಚ್ ಆಗಿದ್ದೀನಿ ಅಂತ ಬಂದಾಗ ಇಲ್ಲ ಆ ವಿಚಾರ ಬಂದಾಗ ರಘುವೀರ್ ಗೌಡ ವರ್ಸಸ್ ಪದ್ಮಾವತಿ ನಡುವೆ ಟಿಕೆಟ್ಗಾಗಿ ಫೈಟ್ ಅಂಡ್ ಜೆಡಿಎಸ್ ಇಂದ ಗಂಗಾ ಮೂರ್ತಿ ಅನೌನ್ಸ್ ಆಗಿದೆ ಅಂಡ್ ಡಿ ಎ ಪಿ ನಾಗಣ್ಣ ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ ಹಣ ಹಣ ಹಣೆ ಕಾಂಗ್ರೆಸ್ ಅಲ್ಲಿ ಕೂಡ ಯಾರು ಟಿಕೆಟ್ ಅನ್ನೋದು ಫೈನಲ್ ಆಗಿಲ್ಲ ಗೊಂದಲ ಇರುವ ಹಿನ್ನೆಲೆ ಜೆಡಿಎಸ್ ಆ ಮಟ್ಟಿಗೆ ಗೆದ್ದೇ ಬಿಡುತ್ತೆ ಅನ್ನೋ ಲೆಕ್ಕಾಚಾರ ಇಲ್ಲ ಯಾರು ಏನೇ ಹೇಳಲಿ ಬಟ್ ಅದು ಬಿಜೆಪಿ ಆಸ್ ಎ ಪಾರ್ಟಿ ಇಲ್ಲಿ ಬಿಜೆಪಿ ಸ್ಟ್ರಾಂಗ್ ಇದೆ ಬಿಜೆಪಿ ರಾಜಾಜಿನಗರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಸುರೇಶ್ ಕುಮಾರ್ ಅಕಸ್ಮಾತ್ ಬದ್ಲಾದ್ರೆ ಬದ್ಲಾದ್ರೆ ಒಳ್ಳೇದ್ ಗೆಲ್ಲ ಗಿರಿ ಯಾರು ಹಾಕತಾರೆ ಅವಾಗೇನ್ ಕಾಂಗ್ರೆಸ್ ಏನ್ ಪಾಸಿಟಿವ್ ಆಗಲ್ಲ ಅದು ಅಲ್ಲಿ ಯಾರು ನೋಡ್ಬೇಕಲ್ಲ ನೋಡ್ ಕಾಂಗ್ರೆಸ್ ಇಂದ ಅಭ್ಯರ್ಥಿ ಫೈನಲ್ ಆಗಬೇಕು ಇಲ್ಲೂ ಫೈನಲ್ ಆಗಬಹುದೇನೋ ಅವಾಗ ಯಾರು ಅಂತ ನೋಡಬೇಕಲ್ಲ ಎಸ್ ಅದರ ಮೇಲೆ ಯಾಕಂದ್ರೆ ಇಲ್ಲಿ ಒಕ್ಕಲಿಗರು ಮತ್ತೆ ಲಿಂಗಾಯತರ ಸಂಖ್ಯೆ ಜಾಸ್ತಿ ಹೌದು ತಮಿಳರು ಕೂಡ ಇಲ್ಲಿದ್ದಾರೆ ಹಾಗಾಗಿ ಒಕ್ಕಲಿಗ ಅಥವಾ ಲಿಂಗಾಯತರು ಯಾರಿಗಾರ ಟಿಕೆಟ್ ಆದ್ರೆ ಒಂದು ಅವಕಾಶ ಅದನ್ನ ಬಿಟ್ಟು ಬೇರೆ ಯಾರಿಗೂ ಆಗತ್ತೆ ಅಂದ್ರೆ ಇಲ್ಲಿ ಅವಕಾಶ ತೀರಾ ಕಡಿಮೆ ಆಗ ನರೇಂದ್ರ ಬಾಬು ಗೆದ್ದಿದ್ರು ಹ್ಮ್ ತೊಂಬತ್ನಾಲ್ಕರಿಂದ ಇವ್ರದೇ ಪಾರಪತ್ತೆ ಸುರೇಶ್ ಕುಮಾರ್ ಒಂದ್ಸರಿ ಬಿಟ್ರೆ ಮಧ್ಯ